ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ಮಾಡಿ ಕನ್ನಡಿಗರ ಮನಸ್ಸು ಗೆದ್ದಿರ್ತಕ್ಕಂತಹ ಕಿರಣ್ ರಾಜ್ ಅವರು ಈಗ ಬೆಳ್ಳಿತೆರೆ ಕೂಡ ಬೆಳಗೋದಿಕ್ಕೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಸಜ್ಜಾಗಿದ್ದಾರೆ. ಈಗ ಆಲ್ರೆಡಿ ಎರಡು ಸಿನಿಮಾಗಳ ಮೂಲಕ ಅವರ ಹೀರೋಯಿಸಮ್ನ ಪ್ರೂವ್ ಮಾಡ್ಕೊಂಡಿದ್ರು. ಈಗ ರಾಣಿ ಸಿನಿಮಾ ಮೂಲಕ ತುಂಬ ಪ್ರಾಮಿಸಿಂಗ್ ಕಂಟೆಂಟ್ ಮೂಲಕ ಬರ್ತಾ ಇದ್ದಾರೆ. ಟೀಸರ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಮೊದಲಿಗೆ ನಿಮಗೆ ಬರ್ಡೇ ವಿಶಸ್ ಹೇಳ್ತಾ ಇದ್ದೀನಿ, ಹ್ಯಾಪಿ ಬರ್ಡೇ, ಜಾಸ್ತಿ ಒಳ್ಳೇದಾಗಲಿ. ಸೊ ಈ ಥರದೊಂದು ದೊಡ್ಡ ಜವಾಬ್ದಾರಿ ಅಂದರೆ ದೊಡ್ಡ ಸಿನಿಮಾದ ಮೂಲಕ ಮತ್ತು ಭರ್ಜರಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ, ಏನನ್ಸುತ್ತೆ ಕಿರಣ್ ರಾಜ್ ಅವರು? ಇಲ್ಲ, ಪ್ರತಿಯೊಂದು ದಿನ ಖುಷಿ ಆಗುತ್ತೆ. ಬಿಕಾಸ್ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಅಥವಾ ಯಾವುದೇ ಸಪೋರ್ಟ್ ಇಲ್ಲದೆ ಇದ್ದಾಗ ಪ್ರತಿಯೊಂದು ದಿನ ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ ಕೂಡ ನನಗೆ ಒಂಥರ ಗಿಫ್ಟ್ ಅನಿಸುತ್ತೆ. ಆ್ಯಂಡ್ ಇವತ್ತಿನ ಡೇಟ್ಗೆ ಜನ ಪ್ರೀತಿ ಕೊಡ್ತಿದ್ದಾರೆ ಅಂದಾಗ ಅದೊಂದು ರೆಸ್ಪಾನ್ಸಿಬಿಲಿಟಿ, ತಾನಾಗ ತಾನೇ ಅದೊಂದು ರೆಸ್ಪಾನ್ಸಿಬಿಲಿಟಿ. ಆ್ಯಸ್ ಅ ಒಬ್ಬ ಜನಗಳಿಗೆ ನಾನು ಕಾಣ್ತಿರೋದ್ರಿಂದ ನನ್ನ ಪ್ರತಿಯೊಂದು ಕೆಲಸ ಪ್ರತಿಯೊಂದು ಮಾತು ಜನಗಳಿಗೆ ಅದು ರೀಚ್ ಆಗುತ್ತೆ. ಅದರಿಂದ ಒಂದು ಜನಕ್ಕೆ ಏನೋ ಒಂದು ಮೆಸೇಜು ಕೂಡ ಕನ್ವೆ ಆಗುತ್ತೆ. ಸೊ ಇದೊಂದು ರೆಸ್ಪಾನ್ಸಿಬಿಲಿಟಿ ತಾನಾಗ ತಾನೇ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ಪ್ರೀತಿ ಬಂದಿರೋದಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು. ಆ್ಯಂಡ್ ಏನೋ ಒಂದು ಇಂಡಸ್ಟ್ರಿ ಅನ್ನೋದು ಏನಿದೆ ನಮ್ಮ ಕನ್ನಡ ಇಂಡಸ್ಟ್ರಿ, ಅದು ಹಿರಿಯರು ತುಂಬ ಕಷ್ಟಪಟ್ಟು ಅದನ್ನು ಬೆಳೆಸಿದ್ದಾರೆ, ತುಂಬ ಒಂದೊಂದು ಸ್ಥಾನಕ್ಕೆ ತಗೊಂಡು ಹೋಗಿದ್ದಾರೆ. ಸೊ ಆ್ಯಸ್ ಅ ನ್ಯೂ ಜನ್ರೇಷನ್ ಇಟ್ಸ್ ಆ ರೆಸ್ಪಾನ್ಸಿಬಿಲಿಟಿ, ನಾವು ಕೂಡ ಅದಕ್ಕೋಸ್ಕರ ಕೆಲಸ ಮಾಡಬೇಕು. ಆ್ಯಂಡ್ ಎಂಡ್ ಆಫ್ ದ ಡೇ ಇಂಡಸ್ಟ್ರಿ ಆ್ಯಸ್ ಅ ಹೋಲ್ ಡೆವಲಪ್ ಆಗಬೇಕು. ಸೊ ಅದಕ್ಕೆ ಪ್ರತಿ ಒಲ್ ಇಂಡಿವಿಜುವಲ್ ಎಫರ್ಟ್ ಏನಿದೆ ಅಷ್ಟೇ ಇಂಪಾರ್ಟೆಂಟ್ ಆಗಬೇಕು. ಸೊ ಅದರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಬರ್ಡೇಗೆ ಒಂದು ಟೀಸರ್ ಲಾಂಚ್ ಮಾಡಿದ್ರಿ, ಒಂದು ವರ್ಷ ತಗೊಂತು ಆಲ್ಮೋಸ್ಟ್ ಅಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು, ಈಗ ರಿಲೀಸ್ ಅಂತ ಬಂದಿದೆ. ಈ ಬರ್ಡೇಗೆ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾ ಇದ್ದೀರಾ. ಸೊ ಈಗ ಆಲ್ರೆಡಿ ನಿಮ್ಗೊಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ಕಿರುತೆರೆಯಲ್ಲಿ, ಸೊ ಅದನ್ನು ಹಿರಿತೆರೆಗೆ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಸೊ ಹೌ ಬ್ಲೆಸ್ಡ್ ಯು ಆರ್ ಅನಿಸುತ್ತೆ? ಇಲ್ಲ, ಕಂಪ್ಲೀಟ್ಲಿ ತುಂಬ ಬ್ಲೆಸ್ಡಾಗಿ ಸಿಗುತ್ತೆ. ಬಿಕಾಸ್ ನನಗೆ ಅನಿಸುತ್ತೆ ನನಗೆ ಏನೇ ವ್ಯೂವರ್ಶಿಪ್ ಇರಲಿ ಅಥವಾ ಜನ ನನ್ನ ನೋಡೋದಾಗಲಿ ಅದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ನನ್ನ ಕೆಲಸ ಏನಿದೆ ಅದ್ರ ಮೇಲೆ ಜನ ಏನನ್ನು ಇಷ್ಟಪಡ್ತಿದ್ದಾರೆ ಅಥವಾ ಏನನ್ನು ನೋಡ್ತಿದ್ದಾರೆ ಅನ್ ಅವ್ರದ್ದು ಪರ್ಸ್ಪೆಕ್ಟಿವ್ ಏನಿದೆ ನನ್ನ ಪ್ರತಿ ಅದು ಕಂಪ್ಲೀಟ್ಲಿ ನನ್ನ ಕೆಲಸದ ಮೇಲೆ ಬೇಸ್ಡ್ ಆಗಿದೆ. ಅದು ಬಿಟ್ಟು ಬೇರೆ ಯಾವ ಕಾರಣವೂ ಇಲ್ಲ. ಸೊ ನನಗೆ ಗೊತ್ತಿರೋದು ಅದು ಆ್ಯಕ್ಚುಲಿ ನನಗೆ ತುಂಬ ಈಸಿ ಆಗ್ತಿದೆ. ಬಿಕಾಸ್ ನನ್ನ ಕೆಲಸದ ಕಡೆ ಜಾಸ್ತಿ ಗಮನ ಕೊಟ್ಟರೆ ಸಾಕು, ಐ ಕ್ಯಾನ್ ಎಂಟರ್ಟೈನ್ ದೆಮ್ ಥ್ರೂ ಔಟ್ ಅನಿಸುತ್ತೆ. ಸೊ ಆ ಒಂದು ವ್ಯೂವರ್ಶಿಪ್ ಸಿಕ್ಕಿದೆ ಇದನ್ನು ಅದನ್ನು ಕಾಪಾಡ್ಕೊಂಡು ಹೋದರೆ ಸಾಕು, ಅದು ಬೇರೆ ಯಾವ ರೀತಿಯಲ್ಲೂ ಆಗಲ್ಲ. ನಾನು ಮಾಡೋ ಕೆಲಸದಿಂದ ಅಥವಾ ನಾನು ಮಾಡೋ ಪ್ರಾಜೆಕ್ಟಿಂದ ಅದು ಜನಕ್ಕೆ ಹೇಗೆ ರಿಸೀವ್ ಆಗುತ್ತೆ, ಹೇಗೆ ರೀಚ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಮಾಡೋ ಪ್ರತಿಯೊಂದು ಕೆಲಸ ಅವ್ರಿಗೆ ಇಷ್ಟ ಆಗೋ ಥರ ನಾನು ಮಾಡಬೇಕಷ್ಟೇ. ಸೊ ಎಜುಕೇಟೆಡ್ಸ್ ಫೀಲ್ಡ್ಗೆ ಬಂದರೆ ತುಂಬ ಕಷ್ಟ ಅಂತಕ್ಕಂಥ ಡೈಲಾಗ್ ಒಂದಿದೆ. ಸೊ ತುಂಬ ರಾ ಅಂಡ್ ರಗಡಾಗಿ ಕಾಣಿಸ್ತಾ ಇದ್ದೀರಾ. ಈ ಮಾಸ್ ಕನ್ವರ್ಷನ್ನು ಅಥವಾ ಟ್ರಾನ್ಸ್ಫಾರ್ಮೇಷನ್ನು ನಿಮಗೆ ಪರ್ಸ್ನಲಿ ಎಷ್ಟು ಖುಷಿ ಕೊಡ್ತು ಅಂತ? ಸರ್, ಕಮರ್ಷಿಯಲ್ ಆಸ್ಪೆಕ್ಟ್ ಅಂತ ಬಂದಾಗ ಎಲ್ಲರಿಗೂ ಗೊತ್ತೇ ಇದೆ, ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ಅದಕ್ಕೆ ರೀಚ್ ಏನಿದೆ ಕಂಪ್ಲೀಟ್ಲಿ ಜಾಸ್ತಿ ಇದ್ದೇ ಇರುತ್ತೆ. ಹಾಗಂತ ಒಂದು ಕಮರ್ಷಿಯಲ್ ಎಲಿಮೆಂಟ್ನೇ ಇಟ್ಕೊಂಡು ನೀವು ಸೋಲ್ ಆಫ್ ದ ಫಿಲ್ಮ್ ಸ್ಟೋರಿ ಅಂತ ಏನು ಹೇಳ್ತಾರೆ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಒಂದು ಒಳ್ಳೆ ಸ್ಟ್ರಾಂಗ್ ಸ್ಟೋರಿ, ಅದ್ರ ಜೊತೆಗೆ ಕಮರ್ಷಿಯಲ್ ಆಸ್ಪೆಕ್ಟ್. ಸೊ ಆ ಲವ್ ಸ್ಟೋರಿ ಇನ್ ಅ ಕಮರ್ಷಿಯಲ್ ವೇ, ಕ್ರಾಫ್ಟೆಡ್ ಇನ್ ಅ ಬ್ಯೂಟಿಫುಲ್ ವೇ ಅಂತಲೇ ಹೇಳ್ಬೋದು. ಆ್ಯಂಡ್ ಕಂಪ್ಲೀಟ್ಲಿ ಒಂದು ಫ್ಯಾಮಿಲಿ ಆಡಿಯನ್ಸ್ ಏನಿದ್ದಾರೆ, ಬಿಕಾಸ್ ನನಗೆ ಯಾರು ವ್ಯೂವರ್ಸ್ ಇದ್ದಾರೆ, ಸೊ ನಾನು ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅಂದರೆ ನನಗೆ ಗೊತ್ತಿರೋ ಹಾಗೆ ಫ್ಯಾಮಿಲಿ ಕ್ರೌಡ್ ಸ್ವಲ್ಪ ಜಾಸ್ತಿ ಇದೆ. ಸೊ ಅವ್ರಿಗೆ ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಿ ನೋಡಿ ಎಂಜಾಯ್ ಮಾಡೋಂಥ ಸಿನಿಮಾ ನಾನು ಮಾಡಬೇಕು. ಸೊ ಇದು ಒಂದು ಆಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಪ್ರತಿಯೊಂದು ಫ್ಯಾಮಿಲಿಯವರು ಪ್ರತಿಯೊಬ್ಬರು ಇದನ್ನು ನೋಡಿದಾಗ ತುಂಬ ಕನೆಕ್ಟ್ ಆಗುತ್ತೆ ಅವ್ರಿಗೆ. ಅವರು ಏನಕ್ಕಂದರೆ ನಾನು ಹೇಳ್ದಾಗೆ ಇದೊಂದು ಕನ್ಸು ಬಗ್ಗೆ. ಸೊ ಆ ಕನಸು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ, ನಾನು ನನ್ನ ಲೈಫ್ನ ಈ ಥರ ಬದುಕಬೇಕು, ಈ ಥರ ಮಾಡಬೇಕು, ಆ ಕನಸು ನಿಮಗೆ ಸಿಗದೇ ಇದ್ದಾಗ ಏನೆಲ್ಲ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಆ ಒಂದು ಜರ್ನಿ ಇದೆ, ಅದರಿಂದ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಎಂಡ್ ಆಫ್ ದ ಡೇ ಈ ಒಂದು ಸಿನಿಮಾ ಗೆದ್ರೆ ಈಗ ನನ್ಗೆ ಒಂದು ಅಷ್ಟು ದೊಡ್ಡ ಕನಸಿದೆ, ನಮ್ಮ ಇಂಡಸ್ಟ್ರಿ ಪ್ರತಿ ಆಗಲಿ ಅಥವಾ ನನ್ನ ಪರ್ಸ್ನಲ್ ಕನಸುಗಳು, ಅದಕ್ಕೆಲ್ಲದಕ್ಕೂ ಇದೊಂದು ದಾರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಿರಣ್ ರಾಜ್ ಅವರಲ್ಲಿ ಮಾಸ್ ಅವತಾರ ತಾಳೋದಕ್ಕೆ ಯಾವೆಲ್ಲ ಮಾಸ್ ಹೀರೋಗಳು ಇನ್ಸ್ಪಿರೇಷನ್ ಆಗಿದ್ದಾರೆ ಅಂತಕ್ಕಂಥದ್ದು? ಅಂದರೆ ನಾನು ಆ್ಯಕ್ಟ್ ಮಾಡೋ ರೀತಿ ಕಂಪ್ಲೀಟ್ಲಿ ಬೇರೆ ಇದೆ. ಫಾರ್ ಎಕ್ಸಾಂಪಲ್, ಈಗ ನೀವು ನನಗೆ ಒಂದು ಭಿಕ್ಷಕನ ರೋಲ್ ಕೊಟ್ಟರೆ ನಾನು ಯಾರನ್ನೂ ರೆಫರ್ ಮಾಡೋಕ್ಕೆ ಹೋಗಲ್ಲ, ನಾನು ಭಿಕ್ಷೆ ಬಿಡಿದ್ರೆ ಹೆಂಗೆ ಬಿಡ್ತೀನಿ ಅಂತ ನಾನು ಮೈಂಡಲ್ಲಿ ಅನ್ಕೋತೀನಿ. ಸೊ ಸೇಮ್ ಆ್ಯಸ್ ಅ ಕ್ಯಾರೆಕ್ಟರ್ ಕೂಡ ನಾನು ಇನ್ನೊಬ್ಬರನ್ನ ಫಾಲೋ ಮಾಡಿದಾಗ ಮಿಮಿಕ್ರಿ ಆಗುತ್ತೆ ಹೊರತು ಒರಿಜಿನಲ್ ಕ್ಯಾರೆಕ್ಟರ್ ಆಗಲ್ಲ. ಸೊ ನಾನು ನನಗೆ ಈ ಥರ ಪರಿಸ್ಥಿತಿ ಬಂದಾಗ ಯಾವ ರೀತಿ ನನ್ನ ಮೈಂಡ್ ಸ್ಟೇಟ್ ಇರುತ್ತೆ ಅಂತ ಒಂದಷ್ಟು ಯೋಚನೆ ಮಾಡಿದಾಗ ನಿಮ್ಗೊಂದು ಫಿಗರ್ ಬರುತ್ತೆ, ಲೈಕ್ ತುಂಬ ಡೆಪ್ತ್ ಇನ್ ಆ್ಯಕ್ಟಿಂಗ್ ಹೋದಾಗ. ಸೊ ಅದರಲ್ಲಿ ಬಂದಿದ್ದಂಥ ಒಂದು ಕ್ಯಾರೆಕ್ಟರ್ ಇದು. ಸೊ ಅದನ್ನೇ ಸ್ವಲ್ಪ ಪ್ರಾಕ್ಟೀಸ್ ಮತ್ತು ವರ್ಕ್ಶಾಪಲ್ಲಿ ನಾವು ಪಾಲಿಶ್ ಮಾಡಿಕೊಂಡು ಫೈನಲಿ ರಾನಿ ಕ್ಯಾರೆಕ್ಟರ್ ಬಂದಿದ್ದು. ಔಟ್ ಆಫ್ ದ ಬಾಕ್ಸ್ ಕ್ವೆಶನ್ ಕೇಳೋದಾದರೆ, ಈಗ ಇಂಡಸ್ಟ್ರಿಯಲ್ಲಿ ದೊಡ್ಡ ಬೆಳವಣಿಗೆ ಅಂತಂದರೆ ದರ್ಶನ್ ಅವರ ಇನ್ಸಿಡೆಂಟು. ಸೊ ದರ್ಶನ್ ಅವರು ನಿಮಗೆ ವೈಯಕ್ತಿಕವಾಗಿ ಮೊದಲು ಏನಾದರೂ ಪರಿಚಯ ಇದ್ರಾ, ಹೇಗೆ ಅಂತಕ್ಕಂಥದ್ದು? ಹಾಂ, ಅಂದರೆ ನನಗೆ ಅವ್ರ ತಾಯಿಯವರು ತುಂಬ ಚೆನ್ನಾಗಿ ಪರಿಚಯ ಇದ್ದರು. ಅವ್ರು ನನ್ನ ಧಾರಾವಾಹಿ ನೋಡಿದಾಗ ನನಗೆ ಮನೆಗೆಲ್ಲ ಕರೆದಿದ್ರು ಅವ್ರ ಮನೇಲಿ ಊಟಕ್ಕೆಲ್ಲ. ಸೊ ಅದೊಂದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಅವ್ರ ಮನೆ ಕರೆದಿದ್ರ? ಹೌದು ಹೌದು. ಸೊ ಆಗ ತುಂಬ ವೆಲ್ಕಮಿಂಗ್ ಆಗಿದ್ದರು, ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು. ದರ್ಶನ್ ಅವ್ರ ಜೊತೆ ನಿಮ್ಮ ಒಡನಾಟ ಏನಾದರೂ ಅಂದರೆ ಇತ್ತ ಇರಲಿಲ್ವ ಅಥವಾ ಪರಿಚಯ ಹೇಗೆ? ಇಲ್ಲ, ಪರ್ಸ್ನಲಿ ಅವ್ರ ಜೊತೆ ಇರಲಿಲ್ಲ, ಬಟ್ ದಿನಕರ್ ಸರ್ ಜೊತೆ ಮತ್ತು ಮೀನಮ್ಮ ಅವ್ರ ಜೊತೆ ಇತ್ತು. ಕೊನೆಯದಾಗಿ, ಇತ್ತೀಚೆಗೆ ಕನ್ನಡ ಸಿನಿಮಾಗಳ ವ್ಯೂವರ್ಸ್ ಬಂದು ನೋಡ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತಿದೆ. ಸೊ ಒಳ್ಳೆ ಸಿನಿಮಾ ಕೊಟ್ಟರೆ 100% ಬಂದು ನೋಡ್ತಾರೆ ಅನ್ನೋದು ಒಂದು ಮಾತಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನದು?
ಸರ್ ಹೇಗಾಗ್ತಿದೆ ಅಂತಂದರೆ, ಯಾವುದೋ ಒಂದು ಶಾಪಲ್ಲಿ ಈಗ ಒಳ್ಳೆ ಫ್ರೂಟ್ಸ್ ಇರುತ್ತೆ, ಕೆಟ್ಟ ಫ್ರೂಟ್ಸ್ ಇರುತ್ತೆ, ಬಟ್ ಸೇ ನೀವು ಪ್ರೊಜೆಕ್ಟ್ ಮಾಡ್ತಿರೋದು ಬರೀ ಕೆಟ್ಟ ಫ್ರೂಟ್ಸ್ನ ಮುಂದೆ ಇಟ್ಟಿರ್ತೀರ. ಸೊ ಅದರಿಂದ ಏನಾಗುತ್ತೆ, ಕೆಲವೊಂದು ಒಳ್ಳೆ ಫ್ರೂಟ್ಸು ಮಿಸ್ ಆಗೋಗುತ್ತೆ. ಸೊ ಜನಕ್ಕೆ ಅದೊಂದು ಪರ್ಸ್ಪೆಕ್ಟಿವ್ ಏನಿದೆ ಚೇಂಜ್ ಆಗಬೇಕು. ಆ್ಯಂಡ್ ಆಬ್ವಿಯಸ್ಲಿ ಕಂಟೆಂಟ್ ಚೆನ್ನಾಗಿ ಬಂದಾಗ, ಬಿಕಾಸ್ ಜನ ಸಿನಿಮಾ ನೋಡ್ತಿಲ್ಲ ಅಂತ ಇಲ್ಲ, ಜನ ಸಿನಿಮಾ ನೋಡ್ತಾನೆ ಇದ್ದಾರೆ. ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಿಲ್ಲ ಅಂದಿದ್ದಕ್ಕೆ ನಾವು ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನೇ ಯೋಚನೆ ಮಾಡಿದಾಗ ನಾವು ಯಾಕೆ ಯಾವುದೋ ಒಂದು ಸಿನಿಮಾನ ನೋಡ್ತೀವಿ? ನೀವು ಸೇಮ್ ಪ್ರೈಸ್ನ ಒಂದು ಕೆಟ್ಟ ಸಿನಿಮಾಗೂ ಪೇ ಮಾಡಬೇಕು, ಒಳ್ಳೆ ಸಿನಿಮಾಗೂ ಪೇ ಮಾಡಬೇಕು ಅಂತ ಬಂದಾಗ ಆಬ್ವಿಯಸ್ಲಿ ಯು ವಿಲ್ ಗೋ ಫಾರ್ ದ ಗುಡ್ ಒನ್. ಸೊ ಬೇರೆ ಎಲ್ಲದನ್ನು ಬ್ಲೇಮ್ ಮಾಡೋದಕ್ಕಿಂತ ಐ ಥಿಂಕ್ ವಿ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಮೇಕಿಂಗ್ ಅ ಗುಡ್ ಫಿಲ್ಮ್ ರಾದರ್ ದೆನ್ ಕಂಪ್ಲೇಂಟ್ ಮಾಡೋದ್ರಿಂದ. ನೀವು ಇವತ್ತಿಂದ 20 ವರ್ಷ ಹಿಂದೆ ಹೋದ್ರೂ ಈ ಸಮಸ್ಯೆ ಇತ್ತು, ನೆಕ್ಸ್ಟ್ ಬರೋ 10 ವರ್ಷಕ್ಕೂ ಈ ಸಮಸ್ಯೆ ಇರುತ್ತೆ. ಎಂಡ್ ಆಫ್ ದ ಡೇ ಲೆಟ್ಸ್ ಮೇಕ್ ಗುಡ್ ಫಿಲ್ಮ್ಸ್, ಅದನ್ನು ಪ್ರಮೋಟ್ ಮಾಡೋ ರೀತಿ ಚೆನ್ನಾಗಿ ಮಾಡೋಣ ಅಂತ. ಥ್ಯಾಂಕ್ ಯು ಒನ್ಸ್ ಅಗೇನ್, ಹ್ಯಾಪಿ ಬರ್ಡೇ. ಕೊನೆಯದಾಗಿ ಪವರ್ ಟಿ ವಿ ಆಡಿಯನ್ಸ್ಗೆ ನಮ್ಮ ಪವರ್ ಟಿ ವಿ ಥ್ರೂ ಏನು ಹೇಳಕ್ಕೆ ಬಯಸ್ತೀರಾ ಅಂತ? ಪ್ರತಿಯೊಬ್ಬರಿಗೂ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಏನೇ ಲೈಫಲ್ಲಿ ಕನಸಿದ್ರು ದಯವಿಟ್ಟು ಅದನ್ನು ಮಾಡಿ. ಯಾವುದೇ ಒಂದು ಒತ್ತಡಕ್ಕಾಗಲಿ ಅಥವಾ ಜನಗಳ ಮಾತಕ್ಕದನ್ನು ಬಿಡಬೇಡಿ, ಬಿಕಾಸ್ ಎಂಡ್ ಆಫ್ ದ ಡೇ ಯು ಆರ್ ಲಿವಿಂಗ್ ಫಾರ್ ಯುವರ್ ಸೆಲ್ಫ್. ಸೊ ನಿಮ್ಮ ಲೈಫ್ನ ಕೊನೆ ಹಂತದ ತನಕ ಎಂಜಾಯ್ ಮಾಡಿ, ಲಾಸ್ಟಲ್ಲಿ ರಿಗ್ರೆಟ್ ಇರಬಾರ್ದು, ಆ್ಯಂಡ್ ಕೀಪ್ ಸ್ಮೈಲಿಂಗ್, ಕೀಪ್ ಸ್ಪ್ರೆಡಿಂಗ್ ಲವ್. ಥ್ಯಾಂಕ್ ಯು ಕಿರಣ್. ಇದಾಗಿತ್ತು ನಟ ಕಿರಣ್ ರಾಜ್ ಅವರ ಮಾತಾಡಿದ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.